ಸ್ಯಾಂಟ್ರೋ ರವಿ ವಿರುದ್ಧದ ಪತ್ನಿ ವಿರುದ್ಧದ ಸುಳ್ಳು ದರೋಡೆ ಪ್ರಕರಣ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ ಸಿಸಿಬಿ. ಇನ್ಸ್ಪೆಕ್ಟರ್ ಪ್ರವೀಣ್ ವಿಚಾರಣೆ ಬೆನ್ನಲ್ಲೇ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಪ್ರಕರಣದ ಸಂಬಂಧ ಎವಿಡೆನ್ಸ್ ಕಲೆ ಹಾಕಲು ಸಿಸಿಬಿ ಮುಂದಾಗಿದೆ. ಪ್ರವೀಣ್ ಕೆಲಸದ ವೇಳೆ ಸಿಸಿಟಿವಿ ಫುಟೇಜ್, ಪೊಲೀಸ್ ಜೀಪ್ ಆಗಿರ್ಬೋದು, ಜೊತೆಗೆ ಜಿಪಿಎಸ್ ರೆಕಾರ್ಡ್ ಹಾಗೂ ಸ್ಟೇಷನ್ ಲಾಕ್ ಬುಕ್ ಕೇಳಿದೆ ಸಿಸಿಬಿ. ಪ್ರವೀಣ್ ಕರ್ತವ್ಯದಲ್ಲಿದ್ದ ವೇಳೆ ಎಲ್ಲವನ್ನ ವಿವರ ನೀಡುವಂತೆ ಪತ್ರವನ್ನು ನೀಡಲಾಗಿದೆ. ಕಾಟನ್ಪೇಟೆ ಪೊಲೀಸರಿಗೆ ಸಿಸಿಬಿ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಮೂರು ವಿವರ ನೀಡುವಂತೆ ಸಿಸಿಬಿ ಎಸಿಪಿ ಧರ್ಮೇಂದ್ರ ಪತ್ರವನ್ನ ಬರೆದು ಮನವಿ ಮಾಡಿದ್ದಾರೆ. ದರೋಡೆಗೆ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಂಬಂಧಿಸಿದಂತೆ ಚಾಕು ಖರೀದಿ ಮಾಡಿದ ಅಂಗಡಿ ಪತ್ತೆಯಾಗಿದೆ. ಮೆಜೆಸ್ಟಿಕ್ ಬಳಿಕ ಅಂಗನವಾಡಿ ಅಂಗಡಿ ಮಾಲೀಕನನ್ನ ಕರೆಸಿ ವಿಚಾರಣೆ ಮಾಡಿದೆ ಸಿಸಿಬಿ. ಚಾಕು ಖರೀದಿಸಲು ಬಂದಿದ್ದು ಯಾರು, ಎಷ್ಟು ಜನ ಇದ್ರು, ಚಾಕು ಖರೀದಿಸುವ ಸಂದರ್ಭದಲ್ಲಿ ಎಲ್ಲ ಮಾಹಿತಿ ಕಲೆ ಹಾಕ್ತದೆ. ಬಂದವರು ಪೊಲೀಸರಂತೆ ಇದ್ರ ಅಥವಾ ಬೇರೆ ವ್ಯಕ್ತಿಗಳ ಅಂತ ವಿಚಾರಣೆ ನಡೆಸಲಾಗ್ತಾ ಇದೆ. ತಮ್ಮ ಅಂಗಡಿಯಲ್ಲೇ ಚಾಕು ಖರೀದಿಸಲಾಗಿದೆ ಅನ್ನೋ ಮಾಹಿತಿ ಅಂಗಡಿ ಮಾಲೀಕ ನೀಡ್ತಿದ್ದಾರೆ. ಆದ್ರೆ ಚಾಕು ಖರೀದಿಸಿದ್ದು ಪೊಲೀಸರ ಅಥವಾ ಖಾಸಗಿ ವ್ಯಕ್ತಿಗಳ ಅನ್ನೋ ಬಗ್ಗೆ ಸಂಶಯ ವ್ಯಕ್ತವಾಗ್ತಾ ಇದೆ. ಸುಳ್ಳು ದರೋಡೆಗೆ ಸಂಬಂಧ ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ಸಿಸಿಬಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಕಲೆ ಹಾಕುವಲ್ಲಿ ನಿರತರಾಗಿದ್ದಾರೆ ಸಿಸಿಬಿ ಟೀಂ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುಟ್ಟರಾಜ್ ನೀಡ್ತಾ ಹೋಗ್ತಾರೆ. ಪುಟ್ಟರಾಜ್, ನಾವು ನೋಡ್ತಿದ್ದೀವಿ ಸ್ಯಾಂಟ್ರೋ ರವಿ ವಿರುದ್ಧದ ಸುಳ್ಳು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಸೊ ಈ ಸ್ಟೋರಿ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ಎಸ್ ವಿದ್ಯಾ, ಏನಂದ್ರೆ ಸ್ಯಾಂಟ್ರೋ ರವಿ ತನ್ನ ಪತ್ನಿಯ ವಿರುದ್ಧವೇ ಒಂದು ದರೋಡೆ ಪ್ರಕರಣವನ್ನ ನೀಡಿದ್ದು, ಅಂದ್ರೆ ಆತನ ಸಹಚರರ ಮುಖಾಂತರವಾಗಿ ಒಂದು ದರೋಡೆ ಪ್ರಕರಣವನ್ನ ನೀಡಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಾಗಿ ಪತ್ನಿ ಮತ್ತು ನಾದಿನಿ ಸೇರಿದಂತೆ ಒಟ್ಟು 3 ಬಂಧಿಸಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಸಹ ನೀಡಿದ್ರು. ಇದೆಲ್ಲ ಆದ ನಂತರದಲ್ಲಿ ಮೈಸೂರಿನಲ್ಲಿ ಆ ಪತ್ನಿ ಏನು ಸ್ಯಾಂಟ್ರೋ ರವಿಯ ಪತ್ನಿ ಸ್ಯಾಂಟ್ರೋ ರವಿಯ ವಿರುದ್ಧವೇ ಒಂದು ದೂರನ್ನ ಕೊಟ್ಟರು. ಇದೆಲ್ಲ ಆದ ನಂತರದಲ್ಲಿ ಸಿಐಡಿ ಪ್ರಮುಖವಾಗಿ ಎಲ್ಲಾ ಕೇಸ್ಗಳ ಒಂದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಕಾಟನ್ಪೇಟೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ, ಏನ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಸಾಕಷ್ಟು ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ಆಗಿನ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಪ್ರವೀಣ್ ಅವರನ್ನ ಕರೆಸಿ ಸಹ ಒಂದು ವಿಚಾರಣೆ ನಡೆಸಿರುವಂತದ್ದು. ವಿಚಾರಣೆಯನ್ನ ನಡೆಸಿದ ನಂತರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೇಳಿರುವಂತದ್ದು, ಎಫ್ಐಆರ್ ಅನ್ನ ದಾಖಲಿಸುವಂತ ಸಂದರ್ಭದಲ್ಲಿ ಆ ದಿನ ಏನು ದರೋಡೆ ನಡೆದಿತ್ತು, ಆ ದರೋಡೆ ನಡೆದಂತಹ ದಿನದ ಲಾಗ್ ಬುಕ್ ಆಗಿರ್ಬೋದು ಮತ್ತು GPRS ಅಂದ್ರೆ ಆ ಜೀಪ್ ಓಡಾಡಿದಂತಹ ಸ್ಥಳಗಳ ಒಂದಷ್ಟು ವಿವರಗಳು ಅನ್ನ ಕೇಳಿರುವಂತದ್ದು ಮತ್ತು ಲಾಗ್ ಬುಕ್ ನ ವಿವರಗಳನ್ನ ಕೇಳಿರುವಂತದ್ದು. ಆ ಮುಖಾಂತರವಾಗಿ ಇನ್ಸ್ಪೆಕ್ಟರ್ ಅವರು ಸುಳ್ಳು ದೂರನ್ನ ಯಾಕಾಗಿ ದಾಖಲಿಸಿಕೊಂಡ್ರು ಅನ್ನೋದ್ರ ಬಗ್ಗೆ ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಏನು ಒಂದು ಚಾಕುವನ್ನ ಹಿಡಿದು ರಾಬರಿಯನ್ನ ಮಾಡಿದ್ರು, ದರೋಡೆಯನ್ನ ಮಾಡಿದ್ರು ಅನ್ನುವಂತಹ ಒಂದು ಕೇಸ್ ಅನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಾಗೆ ಆ ಚಾಕು ಎಲ್ಲಿ ಖರೀದಿಯನ್ನ ಮಾಡಲಾಗಿತ್ತು ಮತ್ತು ಯಾರು ಅದನ್ನ ತೆಗೆದುಕೊಂಡು ಹೋಗಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಚಾಕುವನ್ನ ಖರೀದಿ ಮಾಡಿದಂತಹ ಅಂಗಡಿ ಮಾಲೀಕನ ಸಹ ಕರೆದು ಈಗಾಗಲೇ ಒಂದು ವಿಚಾರಣೆಯನ್ನ ನಡೆಸಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಸ್ಯಾಂಟ್ರೋ ರವಿಯನ್ನ ಜನವರಿ 30 ಸಹ ಒಂದು ಪೊಲೀಸ್ ಕಸ್ಟಡಿಗೆ ಸಿಐಡಿ ಅಧಿಕಾರಿಗಳು ಪಡ್ಕೊಂಡಿದ್ರು. ಆದ್ರೆ ಜನವರಿ 28 ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬಹುತೇಕ ಸ್ಯಾಂಟ್ರೋ ರವಿ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮುಗಿಸಿದ್ದಾರೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಯಾವೆಲ್ಲ ರೀತಿಯಲ್ಲಿ ಲೋಪದೋಷಗಳು ಆಯಿತು ಮತ್ತು ಯಾವೆಲ್ಲ ರೀತಿಯಲ್ಲಿ ತನಿಖೆ ನಡೆಸಬೇಕು ಅನ್ನುವಂಥದ್ದನ್ನ ಸಿಐಡಿ ಅಧಿಕಾರಿಗಳು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಆ ಆಯಾಮದಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆ ಪುಟ್ರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.